ನಾಗರ್ಭ ಶ್ರೀಮಂತ ತಿರುಪತಿ ತಿಮ್ಮಪ್ಪ ಸಾಲ ಮಾಡಿದ್ಯಾಕೆ ಇವತ್ತಿಗೂ ಸಾಲಗಾರನಾಗಿಯೇ ಇರೋದೇಕೆ ಹಿಂದೂ ಪುರಾಣದ ಕಥೆಗಳು ಏನು ಹೇಳುತ್ತೆ ಗೊತ್ತಾ ಎಲ್ಲವನ್ನ ಒಂದೊಂದಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಿಡಿಯೋದ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ನ ಮರೆಯದೆ ಕ್ಲಿಕ್ ಮಾಡಿ ದಕ್ಷಿಣ ಭಾರತದಲ್ಲಿರುವ ಪ್ರತಿಯೊಂದು ದೇವಾಲಯವು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ಅವುಗಳಲ್ಲಿ ನಮ್ಮ ಕರ್ನಾಟಕದ ನೆರೆಯ ರಾಜ್ಯವಾದ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಬಳಿಯ ತಿರುಮಲ ಬೆಟ್ಟದ ಮೇಲೆ ನೆಲೆಸಿ ಭಕ್ತರ ಉದ್ಧಾರ ಮಾಡುತ್ತಿರುವ ದಯಾಮಯಿ ಕಲಿಯುಗದ ಪ್ರತ್ಯಕ್ಷ ದೈವ ತಿರುಪತಿ ತಿಮ್ಮಪ್ಪ ಇದು ಅತಿ ಪ್ರಾಚೀನ ದೇವಾಲಯವಾಗಿದ್ದು ಕೇರಳದ ಪದ್ಮನಾಭಸ್ವಾಮಿ ದೇವಾಲಯದ ನಂತರ ಭಾರತದಲ್ಲೇ ಎರಡನೇ ಶ್ರೀಮಂತ ದೇವಾಲಯವಾಗಿದೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವ ಯಾತ್ರಾ ಸ್ಥಳ ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತರಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದಾರೆ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರುವ ತಿರುಪತಿ ತಿಮ್ಮಪ್ಪ ಸಾಲಗಾರನೆಂದು ಹೇಳಲಾಗುತ್ತೆ ತಿಮ್ಮಪ್ಪ ಸಾಲಗಾರನಾಗಲು ಕಾರಣವೇನು ಆತನಿಗೆ ಸಾಲ ನೀಡಿದವರಾರು ಏಳು ಬೆಟ್ಟಗಳ ಒಡೆಯ ತಿಮ್ಮಪ್ಪ ಮಾಡಿದ ಸಾಲವೆಷ್ಟು ಈ ಸಾಲದ ಋಣಸಂದಾಯವಾಗಲು ಎಷ್ಟು ಸಮಯ ಹಿಡಿಯುತ್ತೆ ಅಷ್ಟಕ್ಕೂ ಲಕ್ಷ್ಮೀಪತಿ ಸಾಲ ಮಾಡಿದ್ದು ಯಾವ ಕಾರಣಕ್ಕೆ ಅದರ ಹಿನ್ನೆಲೆ ಏನು ಅಂತ ಈ ಪುರಾಣದಲ್ಲಿ ಹೇಳಿರುವ ಹಾಗೆ ನಾವು ಕೇಳುತ್ತಾ ಬಂದಿರುವ ಕಥೆಯನ್ನ ಈ ವಿಡಿಯೋದಲ್ಲಿ ಈಗ ನೋಡೋಣ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವೆಂಕಟೇಶ್ವರನನ್ನ ವಿಷ್ಣುವಿನ ಪವಿತ್ರ ಅವತಾರ ಅಂತ ಹೇಳಲಾಗುತ್ತೆ ವರಾಹ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಮಾನವ ಅವತಾರದಲ್ಲಿ ಜನಿಸಿದ ವಿಷ್ಣುವು ವೆಂಕಟೇಶ್ವರನಾಗಿ ಲಕ್ಷ್ಮಿಯನ್ನ ಹುಡುಕಿ ಹೊರಡುತ್ತಾನೆ ಅಂದು ಲಕ್ಷ್ಮಿಯನ್ನ ಹುಡುಕಿ ಹೊರಟ ವೆಂಕಟೇಶ್ವರನನ್ನೇ ನಾವಿಂದು ತಿರುಪತಿಯಲ್ಲಿ ನೋಡುತ್ತಿರೋದು ಇನ್ನು ತಿರುಪತಿ ತಿಮ್ಮಪ್ಪ ದೇವಸ್ಥಾನದ ಟ್ರಸ್ಟಿನ ಖಾತೆಯಲ್ಲಿ ಬರೋಬ್ಬರಿ 50,000 ಕೋಟಿ ರೂಪಾಯಿ ಹಾಗೆ ಇದೆ ಆದರೆ ತಿರುಪತಿ ತಿಮ್ಮಪ್ಪ ಮಾತ್ರ ಇನ್ನೂ ಕೂಡ ಸಾಲದ ಸುಳಿಯಲ್ಲಿ ಇದ್ದಾರೆ ಮತ್ತು ಅದು ಅಂತಿಂತ ಸಾಲವಲ್ಲ ಇಡೀ ಕಲಿಯುಗ ಮುಗಿದರೂ ಕೂಡ ತೀರಿಸಲಾಗದ ಸಾಲ ಅದಾಗಿದೆ ತನ್ನ ಭಕ್ತರ ಬಯಕೆಯನ್ನ ಈಡೇರಿಸುವ ತಿಮ್ಮಪ್ಪ ಇನ್ನೂ ತನ್ನ ಸಾಲವನ್ನ ಯಾಕೆ ತೀರಿಸಿಲ್ಲ ಅಂತ ಅಂದುಕೊಳ್ಳಬಹುದು ಇನ್ನು ತಿಮ್ಮಪ್ಪನ ಸಾಲದ ಬಗ್ಗೆ ಒಂದು ಪೌರಾಣಿಕ ಮತ್ತು ಧಾರ್ಮಿಕ ಆಧಾರ ಕೂಡ ಇದೆ ಪುರಾಣದ ಪ್ರಕಾರ ತಿಮ್ಮಪ್ಪ ಕುಬೇರನ ಸಾಲಗಾರನಾಗಿದ್ದಾನೆ ಮತ್ತು ಕಲಿಯುಗದ ಅಂತ್ಯದ ತನಕವು ತಿಮ್ಮಪ್ಪ ಆ ಕುಬೇರನ ಸಾಲವನ್ನ ತೀರಿಸಬೇಕಾಗಿದೆ ಅಂತ ಪುರಾಣ ಹೇಳುತ್ತೆ ಪುರಾಣದ ಒಂದು ಕಥೆಯನ್ನ ನೋಡೋದಾದ್ರೆ ವಿಷ್ಣುವಿನ ಎದೆಗೆ ಒದ್ದ ಭೃಗು ಋಷಿ ಋಷಿಗೆ ಶಿಕ್ಷೆ ನೀಡದ ವಿಷ್ಣುವಿನ ಮೇಲೆ ಲಕ್ಷ್ಮಿ ಕೋಪ ಹೌದು ಒಂದು ಸಲ ವಿಷ್ಣು ಮತ್ತು ಲಕ್ಷ್ಮೀದೇವಿ ವೈಕುಂಠದಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಬಂದ ಭೃಗು ಋಷಿಯನ್ನ ವಿಷ್ಣು ಗಮನಿಸಲೇ ಇಲ್ಲ ಇದರಿಂದ ಕೋಪಗೊಂಡ ಋಷಿ ವಿಷ್ಣುವಿನ ಎದೆಗೆ ಓದಿತಾರೆ ಈ ವೇಳೆ ನಿದ್ದೆಯಿಂದ ಎದ್ದ ವಿಷ್ಣು ಭೃಗು ಋಷಿಯ ಕಾಲನ್ನ ಹಿಡಿದು ಏನಾಯ್ತು ಅಂತ ಕೇಳ್ತಾರೆ ವಿಷ್ಣು ಆದ್ರೆ ಭೃಗು ಋಷಿಗೆ ಶಿಕ್ಷೆ ನೀಡದ್ದನ್ನ ನೋಡಿ ಲಕ್ಷ್ಮೀದೇವಿಗೆ ಕೋಪ ಬರುತ್ತೆ ಕೋಪದಿಂದ ವೈಕುಂಠದಿಂದ ನೇರವಾಗಿ ಭೂಮಿಗೆ ಬರ್ತಾರೆ ಅಲ್ಲಿನ ರಾಜನ ಮಗಳಾಗಿ ಜನಿಸುತ್ತಾರೆ ಲಕ್ಷ್ಮಿಯನ್ನ ಹುಡುಕುತ್ತಾ ಭೂಮಿಗೆ ಬಂದ ವಿಷ್ಣು ಪದ್ಮಾವತಿಗಾಗಿ ತಾಳಿದ್ರು ವೆಂಕಟೇಶ್ವರನ ಅವತಾರ ಹೌದು ಲಕ್ಷ್ಮಿಯನ್ನ ಹುಡುಕುತ್ತಾ ವಿಷ್ಣು ವೆಂಕಟೇಶ್ವರನ ರೂಪದಲ್ಲಿ ಭೂಮಿಗೆ ಬರ್ತಾರೆ ಬಂದವರೇ ಪದ್ಮಾವತಿ ಮತ್ತು ಆಕೆಯ ತಂದೆಯ ಬಳಿ ಹೋಗಿ ಮದುವೆಯ ಪ್ರಸ್ತಾಪವನ್ನ ಇಡ್ತಾರೆ ಇದನ್ನ ಪದ್ಮಾವತಿ ಕೂಡ ಒಪ್ಪಿಕೊಳ್ತಾರೆ ಭೂಮಿಯ ಮೇಲಿನ ಆಚರಣೆಗಳಿಗೆ ಅನುಗುಣವಾಗಿ ಓರ್ವ ರಾಜಕುಮಾರಿಯನ್ನ ಮದುವೆಯಾಗಲು ವಿಷ್ಣುವಿಗೆ ತುಂಬಾ ದುಡ್ಡಿನ ಅಗತ್ಯವಿತ್ತು ಹೀಗಾಗಿ ವೆಂಕಟೇಶ್ವರ ಅಂದ್ರೆ ತಿಮ್ಮಪ್ಪ ಶಿವ ಮತ್ತು ಬ್ರಹ್ಮನ ಸಾಕ್ಷಿಯಾಗಿ ಕುಬೇರನ ಬಳಿ ಅಪಾರ ಪ್ರಮಾಣದ ಸಾಲವನ್ನ ಪಡೆದು ವಿಜೃಂಭಣೆಯಿಂದ ಮದುವೆಯಾಗ್ತಾರೆ ಇದು ಈಗಲೂ ಶ್ರೀನಿವಾಸ ಕಲ್ಯಾಣ ಅಂತಲೇ ಕರೆಯಲಾಗುತ್ತೆ ಕುಬೇರನ ಬಳಿ ಸಾಲ ಪಡೆಯುವಾಗ ಕಲಿಯುಗದ ಅಂತ್ಯದವರೆಗೂ ನಿನ್ನ ಸಾಲವನ್ನ ತೀರಿಸುತ್ತೇನೆ ಸರಿಯಾದ ಸಮಯಕ್ಕೆ ಬಡ್ಡಿ ಕಟ್ಟುತ್ತೇನೆ ಅಂತ ಮಾತನ್ನ ಕೊಡ್ತಾರೆ ವೆಂಕಟೇಶ್ವರ ಅದರಂತೆ ತಿಮ್ಮಪ್ಪ ಸಾಲ ಮತ್ತು ಬಡ್ಡಿಯನ್ನ ತೀರಿಸುತ್ತಲೇ ಇದ್ದಾರೆ ಇದೇ ಕಾರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಚಿನ್ನವನ್ನ ಭಕ್ತಾದಿಗಳು ಕೊಡ್ತಾರೆ ಆದರೂ ತಿಮ್ಮಪ್ಪನ ಸಾಲ ಮಾತ್ರ ಮುಗಿಯುತ್ತಲೇ ಇಲ್ಲ ಹಾಗಾಗಿಯೇ ಸಾಲಗಾರ ತಿಮ್ಮಪ್ಪ ಎಷ್ಟೇ ದುಡ್ಡಿದ್ದರೂ ಬಡವರಾಗಿಯೇ ಇದ್ದಾರೆ ಅನ್ನೋದು ನಂಬಿಕೆ ಇದು ಇವತ್ತಿನ ಮಾಹಿತಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ